ಘನಮೂಲದ ಪರಿಚಯ. ಇಂಟ್ರೋ ಟು ಕ್ಯೂಬ್ ರೂಟ್ಸ್. ಘನಮೂಲದ ಪರಿಚಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವರ್ಗಮೂಲಗಳ ಪರಿಚಯವನ್ನು ಇಲ್ಲಿ ನೆನಪು ಮಾಡಿಕೊಂಡು ನಂತರ ಘನಮೂಲದ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಗೆ ವರ್ಗದ ಪರಿಚಯ ಇದೆ. ಒಂದು ಸಂಖ್ಯೆಯ ವರ್ಗ, ಈಗ ಉದಾಹರಣೆ ನಾವು ತೆಗೆದುಕೊಳ್ತಾ ಇದ್ದೇವೆ, ಏಳರ ವರ್ಗ. ಏಳರ ವರ್ಗ ಅಂದಾಗ ಏಳು ಇಂಟು ಏಳು, ದಟ್ಸ್ ಈಕ್ವಲ್ ಟು 49. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವುದೇ ಆ ಸಂಖ್ಯೆಯ ವರ್ಗ ಆಗ್ತದೆ. ಈಗ ಇದರ ವರ್ಗಮೂಲ, ಇವಾಗ ಏಳು ಯಾವುದರ ವರ್ಗಮೂಲ ಅಪ್ಪ ಅಂದರೆ 49, ಅಥವಾ 49ರ ವರ್ಗಮೂಲ ಎಷ್ಟಪ್ಪ ಅಂದರೆ ಏಳು. ಈಗ ವರ್ಗಮೂಲ 49ನ್ನು ಏನು ಮಾಡೋಣ, ಅದಕ್ಕೆ ವರ್ಗ ಮಾಡೋಣ. ವರ್ಗಮೂಲ 49 ಇಂಟು ವರ್ಗಮೂಲ 49, ಈಗಿದೇನಾಗತ್ತೆ, ವರ್ಗಮೂಲ 49 ಹೋಲ್ ಸ್ಕ್ವೇರ್. ಈಗ ವರ್ಗ ವರ್ಗಮೂಲ ಕ್ಯಾನ್ಸಲ್, ಏನ್ ಬಂತಪ್ಪ ಅಂದ್ರೆ 49 ಬಂತು. ಈಗ ಅದೇ ರೀತಿ ವರ್ಗಮೂಲ ಎಕ್ಸ್ ಹೋಲ್ ಸ್ಕ್ವೇರ್, ವರ್ಗಮೂಲ ಎಕ್ಸ್ ಹೋಲ್ ಸ್ಕ್ವೇರ್ ಇದನ್ನ ತೆಗೆದುಕೊಂಡಾಗ ಇಲ್ಲೇನು ಬರುತ್ತೆ, ವರ್ಗಮೂಲ ಎಕ್ಸ್ ಹೋಲ್ ಸ್ಕ್ವೇರ್ಗೆ ಎಕ್ಸ್ ಬರ್ತದೆ. ಈಗ ಇದೊಂದು ಉದಾಹರಣೆಯನ್ನು ನಾವು ಗಮನಿಸೋಣ. ಇದು ವರ್ಗ, ಇದರ ಒಂದು ವಿಸ್ತೀರ್ಣವನ್ನು ಕಂಡಿಡ್ಕೊಂಡ್ರೆ, ಈಗ ಉದಾಹರಣೆ ಇದನ್ನು ಏಳು ಅಂತ ತಿಳ್ಕೊಳ್ಳೋಣ, ಇದರ ಒಂದು ಇದನ್ನು ಏಳು ಅಂತ ತಿಳ್ಕೊಳ್ಳೋಣ. ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡಿಡ್ಕೊಳ್ಬೇಕು ಅಂದಾಗ ಏನಾಗುತ್ತೆ, ಅದರ ವಿಸ್ತೀರ್ಣ ಅಂದರೆ ಏಳರ ವರ್ಗ, ಅಂದರೆ ಏಳು ಇಂಟು ಏಳು, ಏಳು ಸ್ಕ್ವೇರ್, ಏಳು ಸ್ಕ್ವೇರ್ ಅಂತಂದಾಗ ಏಳು ಏಳಿ 49 ಆಯಿತು. ಇವಾಗ ಇದರ ಒಂದು ಏರಿಯಾ ಎಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಬಾಹುಗಳ ಒಂದು ಉದ್ದ ಮತ್ತು ಅಗಲ ಏನಾಗಬಹುದು ಅಂದರೆ ಇದು ರೂಟ್ ಎಕ್ಸ್, ಇದು ಸಹ ರೂಟ್ ಎಕ್ಸ್, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ದಟ್ಸ್ ಈಕ್ವಲ್ ಟು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ದಟ್ಸ್ ಈಕ್ವಲ್ ಟು ಎಕ್ಸ್. ಅಂದರೆ ಈ ರೀತಿಯಾಗಿ ನಾವು ವರ್ಗ ವರ್ಗಮೂಲಗಳನ್ನು ನಾವು ಕಂಡಿಡಿತಾ ಹೋಗ್ತೀವಿ. ಇನ್ನು ಘನ, ಘನ ಅಂತಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ, ಈಗ ಉದಾಹರಣೆ ಮೂರು ಅಂತಕ್ಕಂಥ ಒಂದು ಸಂಖ್ಯೆ ತೆಗೆದುಕೊಳ್ಳೋಣ, ಈ ಮೂರು ಅಂತಕ್ಕಂಥ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಎರಡು ಬಾರಿ ಗುಣಿಸ್ಕೊಂಡಾಗ, ಅಂದರೆ ಮೂರು ಅಂತಕ್ಕಂಥದ್ದು ಕಾನ್ಸ್ಟೆಂಟ್, ಅದೇ ಸಂಖ್ಯೆಯನ್ನು ಎರಡು ಬಾರಿ ಗುಣಿಸ್ಕೊಂಡಾಗ ನಮಗೆ ಸಿಗ್ತಕ್ಕಂಥದ್ದು ಆ ಒಂದು ಸಂಖ್ಯೆಯ ಒಂದು ಘನ ಆಗ್ತದೆ. ಅಂದರೆ ಮೂರು ಮೂರಲಿ 9, 9 ಮೂರಲಿ 27, 27 ಅಂದರೆ ಮೂರರ ಘನ ಎಷ್ಟಪ್ಪ ಅಂದರೆ 27 ಆಯಿತು. ಮೂರರ ಘನ 27 ಆಯಿತು. ಇಲ್ಲಿ ಒಂದು ಚಿತ್ರವನ್ನು ಗಮನಿಸೋಣ. ಮೊದಲನೇದಾಗಿ ಈ ಒಂದು ಬಾಹುವಿನ ಅಳತೆ 3 ಸೆಂಟಿಮೀಟ್ರದ, ಈ ಒಂದು ಬಾಹುವಿನ ಅಳತೆ 3 ಸೆಂಟಿಮೀಟ್ರದ, ಈ ಒಂದು ಬಾಹುವಿನ ಅಳತೆ 3 ಸೆಂಟಿಮೀಟ್ರದೆ ಅಂತ ತಿಳ್ಕೊಂಡಾಗ ನಾವು ಇದರ ಒಂದು ಘನಫಲ, ಇದರ ಘನಫಲ ತೆಗೆದುಕೊಂಡಾಗ, ಈ ಇದರ ಒಂದು ಘನಫಲ ಘನಫಲ ತೆಗೆದುಕೊಂಡಾಗ ಅಲ್ಲೇನಾಯಿತು, 3 × 3 × 3 ಉದ್ದ ಅಂದರೆ ಎಲ್ ಕ್ಯೂಬ್ ದಡ್ಸಿಕೊಳ್ ಟು 3³ ದಡ್ಸಿಕೊಳ್ ಟು 27 ಘನಮಾನಗಳಾಯಿತು. ಈಗ ಇದರ ಒಂದು ಘನಮೂಲವನ್ನು ಕಂಡುಹಿಡಿಯುವಂಥದ್ದು. ಘನಮೂಲ ಅಂತ ಹಾಕಿದಾಗ ನೋಡಿ, ವರ್ಗಮೂಲ ಥರನೇ ಹಾಕ್ತೀವಿ, ಇಲ್ಲಿ ಕರಣೀಯ ಕ್ರಮ 3 ಆಗ್ತದೆ. ಕರಣೀಯ ಕ್ರಮ 3, 27 ಅಂದರೆ ಇದರ ಒಂದು ಘನಮೂಲ, ಘನಮೂಲ 27 ಅಂದರೆ ಅದರ ಒಂದು ಇದನ್ನು ಏನಂತ ಬರ್ಕೊಳ್ಬೋದಪ್ಪ ಅಂದರೆ ಕ್ಯೂಬ್ ರೂಟ್ ಆಫ್ 3³. ಇಲ್ಲಿ ಘನ ಘನಮೂಲ ಕ್ಯಾನ್ಸಲ್, ಕ್ಯೂಬ್ ರೂಟ್ ಆಫ್ 3³ ಇಸ್ ಈಕ್ವಲ್ ಎಷ್ಟು 3, ಅಂದರೆ ಕ್ಯೂಬ್ ರೂಟ್ ಆಫ್ 27 ಅಂದರೆ ಎಷ್ಟಪ್ಪ ಅಂದರೆ 3 ಆಯಿತು. ಈ ರೀತಿಯಾಗಿ ನಾವು ಘನಮೂಲವನ್ನು ಕಂಡಿಡ್ತೀವಿ. ನೋಡಿ, ಇದನ್ನು ನಾವು ಹೇಳಬೇಕಾದ್ರೆ ಇಲ್ಲಿ ಕರಣೀಯ ಕ್ರಮ 3 ಇದ್ದರೆ ಅದು ಕ್ಯೂಬ್ ರೂಟ್, ಕರಣೀಯ ಕ್ರಮ 4 ಇದ್ದರೆ ಅದು 4th ರೂಟ್, ಕರಣೀಯ ಕ್ರಮ 5 ಇದ್ದರೆ ಅದು 5th ರೂಟ್. ಇಲ್ಲಿ ಏನೂ ಇಲ್ಲ ಅಂದಾಗ ಅದು ಪ್ರಿನ್ಸಿಪಲ್ ರೂಟ್, ಅದು ವರ್ಗಮೂಲವಾಗುತ್ತೆ. ಮತ್ತೊಂದು ಚಿತ್ರವನ್ನು ಗಮನಿಸೋಣ. ಇಲ್ಲಿ ಒಂದು ಚಿತ್ರ ಇದೆ, ಇದರ ಒಂದು ಲೆಂತ್ ಎಕ್ಸ್, ಬ್ರೆಡ್ತ್ ಎಕ್ಸ್, ಹೈಟ್ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಈ ಇದರ ಘನಫಲ, ಈಗ ಟೋಟಲಿ ಇದರ ಘನಫಲ 8, ಇದರ ಘನಫಲ 8 ಯೂನಿಟ್ಸ್, 8 ಕ್ಯೂಬಿಕ್ ಯೂನಿಟ್ಸ್, ಇದರ ಘನಫಲ 8 ಕ್ಯೂಬಿಕ್ ಯೂನಿಟ್ಸ್ ಅಂತ ತಗೊಳ್ಳೋಣ. 8 ಕ್ಯೂಬಿಕ್ ಯೂನಿಟ್ಸ್ ಅಂತ ತಗೊಂಡ್ರೆ ಎಕ್ಸ್ ಎಷ್ಟು, ಒಂದು ಬಾಹುವಿನ ಅಳತೆ ಎಷ್ಟು ಅಂದಾಗ 8, ಇದರ ಒಂದು ಘನಫಲ 8 ಆಗ್ತದೆ. ದಟ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಏಟ್ ಆದರೆ ಈ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಏಟ್. ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಆದರೆ ಎಕ್ಸ್ ಇಸ್ ಈಕ್ವಲ್ ಎಷ್ಟಪ್ಪ ಅಂದರೆ ಕ್ಯೂಬ್ ರೂಟ್ ಆಫ್ ಏಟ್. ಕ್ಯೂಬ್ ರೂಟ್ ಆಫ್ ಏಟ್ ಏಟನ್ನು ನಾವು ಯಾವ ರೀತಿ ಬಿಡಿಸ್ಕೋಬೋದಪ್ಪ ಅಂದರೆ
ಎರಡು ಇಂಟು ಎರಡು ಇಂಟು ಎರಡು, ಎರಡೆರಳಿ ನಾಲ್ಕು, ನಾಲ್ಕೆರಳಿ ಎಂಟು, ಅಂದರೆ ಕ್ಯೂಬ್ ರೂಟ್ ಆಫ್ ಏಯ್ಟ್. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಟೂ ಯೂನಿಟ್ಸ್, ಎರಡು ಯೂನಿಟ್ಸ್ ಆಗ್ತದೆ. ಈ ರೀತಿಯಾಗಿ ನಾವು ಘನಫಲವನ್ನು ಕಂಡುಹಿಡಿದ ಮೇಲೆ ಅದಕ್ಕೆ ಘನಮೂಲವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಘನಫಲ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಘನಮೂಲವನ್ನು ನಾವು ಕಂಡುಹಿಡ್ಕೊಂಡಿದ್ದೇವೆ. ಈಗ ಒಂದು ಉದಾಹರಣೆಯನ್ನು ಗಮನಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ರೂಟ್ ಎಕ್ಸ್ ಅಂತಕ್ಕಂಥದ್ದು ಈ ವರ್ಗಮೂಲದಲ್ಲಿ ನಾನ್ ನೆಗೆಟಿವ್, ಇದು ನಾನ್ ನೆಗೆಟಿವ್, ಇದು ನಾನ್ ನೆಗೆಟಿವ್ ಈ ಒಂದು ಇದರಲ್ಲಿ. ಆದರೆ ಇಲ್ಲಿ ನೆಗೆಟಿವ್ ನಂಬರ್ ಇರುತ್ತಾ? ಖಂಡಿತ ಇರುತ್ತೆ. ಈಗ ಉದಾಹರಣೆಯಾಗಿ ಮೊದಲನೇದಾಗಿ ತೆಗೆದುಕೊಳ್ಳೋಣ, ಘನಮೂಲ ಮೈನಸ್ 64. ಘನಮೂಲ ಮೈನಸ್ 64 ಅದನ್ನು ತೆಗೆದುಕೊಂಡಿದ್ದೇವೆ ಅಂತಂದಾಗ ಇಲ್ಲೇನಾಯಿತು, ಈ ಘನಮೂಲ ಮೈನಸ್ 64 ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಅಂತ ತೆಗೆದುಕೊಂಡಾಗ ಮೈನಸ್ 64 ಈಸ್ ಈಕ್ವಲ್ ಟು ಏನಾಯ್ತಪ್ಪ ಅಂದರೆ ಎಕ್ಸ್ ಕ್ಯೂಬ್ ಆಯಿತು, ಎಕ್ಸ್ ಕ್ಯೂಬ್ ಆಯಿತು. ಈಗ ಇದನ್ನು ಬಿಡಿಸ್ಕೊಳ್ಳೋಣ, 64 ಬಿಡಿಸ್ಕೊಂಡಾಗ ಮೈನಸ್ 4 ಇಂಟು ಮೈನಸ್ 4 ಇಂಟು ಮೈನಸ್ 4 ದಟ್ಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂದರೆ ಎಕ್ಸ್ ಕ್ಯೂಬ್, ಅಂದರೆ ಮೈನಸ್ 4 ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಮೈನಸ್ 4 ಆಯಿತು. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ಆಯಿತು. ಕರಣೀಯ ಅಂತಕ್ಕಂಥದ್ದು ಇಲ್ಲಿ ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು, ಯಾವುದರಲ್ಲಿ, ಈ ಕ್ಯೂಬ್ ರೂಟಲ್ಲಿ. ಆದರೆ ವರ್ಗಮೂಲದಲ್ಲಿ ಇಲ್ಲಿ ನಾನ್ ನೆಗೆಟಿವ್ ಆಗಿರುತ್ತೆ. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಘನಮೂಲ 125. ಇದನ್ನು ಬಿಡಿಸ್ಕೊಳ್ಳೋಣ, ಇದರ ಅಪವರ್ತನಗಳನ್ನು ತೆಗೆದುಕೊಳ್ಳೋಣ. 5 ರಿಂದ 5 25 125, 25 ಮತ್ತೆ ಬಿಡಿಸೋಣ. 5 × 5 ಅಂದರೆ ಈ 125 ಏನಂತ ಬರೀಬೋದು, ಘನಮೂಲ 5³. ಘನ ಘನಮೂಲ ಕ್ಯಾನ್ಸಲ್, ಉತ್ತರ ಎಷ್ಟಪ್ಪ ಅಂದರೆ 5. ಅಂದರೆ ನಾವು ಹೇಳಿದ್ದೇವೆ ಇಲ್ಲಿ ಈ ಇರ್ತಕ್ಕಂಥ ಈ ಒಂದು ಇದನ್ನು ನಾವು ಕರಣೀಯ ಕ್ರಮ ಅಂತ ಕರಿತೇವೆ. ಇಲ್ಲಿ ಕರಣೀಯ ಕ್ರಮ, ಈ ಕರಣೀಯ ಕ್ರಮ ನಮಗೆ 3 ಅದು ಘನಮೂಲವಾಗ್ತದೆ, 4 ಚತುರ್ಥ ಮೂಲ, 5 ಪಂಚಮೂಲ, ಅದೇ ರೀತಿ ಎಂತ್ ಇದ್ರೆ ಎಂತ್ ರೂಟ್ ಆಗ್ತದೆ. ಈ ರೀತಿಯಾಗಿ ನಾವು ಘನಮೂಲವನ್ನು ಕಂಡುಹಿಡಿಯಬಹುದು.